ತುಂಬಾ ಚೆನ್ನಾಗಿ ಹುಡುಗಿರಕ್ಕೆ 2 ತಿಂಗಳಾಗ್ಲಿ 3 ತಿಂಗಳಾಗ್ಲಿ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗೋದೇ ಇಲ್ಲ ಅವರಿಗೆ ಗೊತ್ತಿರಲ್ಲ ಯಾವಾಗ ಪೀರಿಯಡ್ಸ್ ಆಗುತ್ತೆ ಅಂತ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಈ ರೀತಿಯಾಗಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದ್ರೆ ನಾನು 5 ಬೆಸ್ಟ್ ರೆಮಿಡಿಗಳನ್ನು ತಿಳಿಸ್ಕೊಡ್ತಾ ಇದೀನಿ ಈ ರೆಮಿಡಿಯನ್ನ ಫಾಲೋ ಮಾಡೋದ್ರ ಮೂಲಕ ನೀವು ನಿಮ್ಮ ರೆಗ್ಯುಲರ್ ಪೀರಿಯಡ್ಸ್ ಅನ್ನು ಪಡ್ಕೊಬಹುದು इर्रेग्युलर पीरियड्स अंद्रे येनु यावत्ते आदरू हुडुगियरल्ली 28 दिनदिंद 35 दिनद ओळगागि पीरियड्स करेक्ट आगि प्रति 28 दिनक्के प्रति 35 दिनक्के आग्ता इद्रे अदन्न रेग्युलर पीरियड्स अंत करीतारे अवरिगे 35 दिन आदरू आगल्ल 2 तिंगळादरू पीरियड्स आगल्ल ओब्बोब्बरिगे ओंदु वर्ष आदरू पीरियड्स आग्दे इरुवंतवरु तुंबा जन इर्तारे अदु सिम्टम नंबर 1 ಇನ್ನೊಂದು ಪೀರಿಯಡ್ಸ್ 2 ತಿಂಗಳು 3 ತಿಂಗಳು ಬಂದ್ರೂ ಕೂಡ ತುಂಬಾ ಹೆವಿ ಇರುತ್ತೆ ಎಷ್ಟು ಬ್ಲೀಡಿಂಗ್ ಅಂದ್ರೆ ತುಂಬಾ ಬ್ಲಡ್ ಹೋಗ್ತಾನೆ ಇರುತ್ತೆ ಆ ತರ ಹೆವಿ ಬ್ಲೀಡಿಂಗ್ಸ್ ಆಗ್ತಾ ಇರುತ್ತೆ ಇಲ್ಲ ಪೀರಿಯಡ್ಸ್ ಇರೋರಿಗೆ ಜಾಸ್ತಿ ಅವರಿಗೆ ಹೊಟ್ಟೆಯಲ್ಲಿ ಸೊಂಟದಲ್ಲಿ ಹಿಂಭಾಗದಲ್ಲಿ ಹೆಚ್ಚು ನೋವು ಬರ್ತಾ ಇರುತ್ತೆ ಈ ತರ ಆಗೋರನ್ನ ನಾವು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರೀತೀವಿ इर्रेग्युलर पीरियड्स हुडुगिरल्ली रीतिया रेग्युलर पीरियड्स आगल्ल फर्स्ट मेन कॉज बंदु हार्मोनल इंबैलेंस मत्ते ईस्ट्रोजन एन्नुव एरडु रीतिया हार्मोन नम्मल्ली इरुत्ते हार्मोन इंबैलेंस आगोद्रिंद नमगे रेग्युलर आगि पीरियड्स आगोदिल्ल ಎರಡನೇ ರೀಸನ್ ಬಂದ್ಬಿಟ್ಟು ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಥವಾ IUD ಅನ್ನ ಯೂಸ್ ಮಾಡೋದು ಏನಂದ್ರೆ ತುಂಬಾ ಜನ ಮದುವೆ ಆಗಿರೋ ಹುಡುಗಿರು ಅವರಿಗೆ ನಮಗೆ ಇವಾಗಲೇ ಮಕ್ಕಳು ಬೇಡ ಅಂತ ಒಂದು ಪ್ರೆಗ್ನೆನ್ಸಿ ಅನ್ನ ಅವಾಯ್ಡ್ ಮಾಡೋದಿಕ್ಕೆ ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅನ್ನ ತಗೊಳ್ತಾ ಇರ್ತಾರೆ ಮತ್ತೆ ಅವರುಗಳು IUD ಅಂದ್ರೆ ಈ ಕಾಪರ್ ಟಿ ಅಂತ ಎಲ್ಲ ಬರುತ್ತಲ್ಲ ಅದನ್ನ ಅವರು ಇನ್ಸರ್ಟ್ ಮಾಡಿಸ್ಕೊಂಡಿರ್ತಾರೆ ಮಕ್ಕಳನ್ನ ಸ್ವಲ್ಪ ದಿನ ಆಗೋದನ್ನ ತಡೆಯಬೇಕು ಅಂತ ಆ ತರ ಮಾಡಿದವರಿಗೂ ಕೂಡ ಅದು ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನು ಮಾಡೋದ್ರಿಂದನೂ ಕೂಡ ನಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ ಹುಡುಗಿಯರು ಜಾಸ್ತಿ ಒಬೆಸಿಟಿ ಅನ್ನು ಬೆಳೆಸಿಕೊಂಡಿರ್ತಾರೆ ಅಂದ್ರೆ ಯಾರು ನೋಡೋದಕ್ಕೆ ತುಂಬಾ ದಪ್ಪವಾಗಿರ್ತಾರೆ ಎಸ್ಪೆಷಲಿ ಸೊಂಟದ ಸುತ್ತ ಹೊಟ್ಟೆಯ ಬೊಜ್ಜು ಯಾರಿಗೆ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಇರುತ್ತೆ ಅವರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ನಾಲ್ಕನೇ ರೀಸನ್ ಬಂದ್ಬಿಟ್ಟು ಲೈಫ್ ಸ್ಟೈಲ್ ಸರಿಯಾಗಿ ಮೇಂಟೇನ್ ಮಾಡ್ತಿರೋದು ಅಂದ್ರೆ ತುಂಬಾನೇ ಜಂಕ್ ಫುಡ್ಸ್ ಇನ್ನೋದು ತುಂಬಾ ಸ್ಟ್ರೆಸ್ ಮಾಡ್ಕೊಳ್ಳೋದು ಆಕ್ಟಿವ್ ಆಗಿ ಎಕ್ಸರ್ಸೈಸ್ ಮಾಡದೇ ಇರೋದು ತುಂಬಾ ಕೂತಿದ ಕಡೆನೇ ಕೂತ್ಕೊಳ್ಳೋದು ಈ ರೀತಿ ಮಾಡೋದ್ರಿಂದ ಲೈಫ್ ಸ್ಟೈಲ್ ಚೇಂಜಸ್ ಒಳ್ಳೆ ಚೆನ್ನಾಗಿಲ್ಲ ಅಂದ್ರೂ ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ ಐದನೇ ರೀಸನ್ ಏನಪ್ಪಾ ಅಂದ್ರೆ ಥೈರಾಯ್ಡ್ ದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ರೆ ನಿಮಗೆ ಹೈಪೋಥೈರಾಯ್ಡಿಸಂ ಮತ್ತೆ ಹೈಪರ್ ಥೈರಾಯ್ಡಿಸಂ ಈ ಎರಡೂ ಕೂಡ ಇದ್ರೂ ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ ಮತ್ತೆ ತುಂಬಾ ಜನ ಹುಡುಗಿಯರಲ್ಲಿ PCOD PCOS ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಥವಾ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಕರೀತಾರೆ ಈ ಎರಡೂ ಇದ್ರೂ ಕೂಡ ಅವರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ ಇವಾಗ 5 ರೆಮಿಡೀಸ್ ಗಳು ಯಾವುದು ಅಂತ ಇವತ್ತು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದನ್ನ ನೀವು ಮನೆಯಲ್ಲಿ ಯಾವುದಾದರೂ ಒಂದನ್ನ ಮಾಡಿ ಅಷ್ಟು ಮಾಡಬೇಕಂತ ಏನಿಲ್ಲ ಇಲ್ಲಂದ್ರೆ 3-4 ಅನ್ನು ಮಾಡಿದ್ರೂ ನಡೆಯುತ್ತೆ ಇದನ್ನ ಮಾಡೋದ್ರಿಂದ ನೀವು ರೆಗ್ಯುಲರ್ ಪೀರಿಯಡ್ಸ್ ಅನ್ನು ಮಾಡ್ಕೊಬಹುದು ಫಸ್ಟ್ ರೆಮಿಡಿ ಬಂದ್ಬಿಟ್ಟು ಜಿಂಜರ್ ಟೀ ಅನ್ನು ಮಾಡ್ಕೊಂಡು ಕುಡಿಯೋದು ಹೇಗೆ ಮಾಡ್ಕೊಳ್ಳೋದು ಜಿಂಜರ್ ಟೀ ಅಂದ್ರೆ ಮೊದಲು ಒಂದು ಬೌಲ್ ಅನ್ನು ತಗೊಳ್ಳಿ ಆ ಬೌಲ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ಳಿ ಆ ನೀರನ್ನ ಹಾಕ್ಬಿಟ್ಟು ಅದಕ್ಕೆ 1 ಇಂಚ್ ಅಷ್ಟು ಶುಂಠಿಯನ್ನ ಜಜ್ಜಿ ಅದಕ್ಕೆ ಹಾಕೊಳ್ಳಿ ಹಾಕೊಂಡು ಅದನ್ನ 2 ಅಥವಾ 5 ನಿಮಿಷಗಳ ಕಾಲ ಕುದಿಯೋ ರೀತಿಯಲ್ಲಿ ಮಾಡಿ ಕುದ್ದ ನಂತರ ಅದನ್ನ ಶೋಧಿಸ್ಕೊಂಡು ಅದಕ್ಕೆ ನೀವು ಸ್ವಲ್ಪ ತಣ್ಣಗಾದ ಮೇಲೆ 1 ಸ್ಪೂನ್ ಅಷ್ಟು ಹನಿ ಅಂದ್ರೆ ಜೇನುತುಪ್ಪವನ್ನ ಹಾಕೊಂಡು ಯಾವ ಟೈಮ್ ಅಲ್ಲಾದರೂ ಕುಡಿರಿ ಬೆಳಗ್ಗೆ ಕುಡಿಬಹುದು ಅಥವಾ ಸಾಯಂಕಾಲ ಮಧ್ಯಾಹ್ನ ಯಾವಾಗಲಾದರೂ ಪರವಾಗಿಲ್ಲ ಸ್ವಲ್ಪ ಊಟಕ್ಕಿಂತ ಒಂದು 2 ಗಂಟೆ 3 ಗಂಟೆ ಮುಂಚೆ ಕುಡಿಯೋದ್ರ ಮೂಲಕ ನೀವು ನಿಮ್ಮ ಪೀರಿಯಡ್ಸ್ ಅನ್ನು ರೆಗ್ಯುಲರ್ ಆಗಿ ಮಾಡ್ತೀರಿ ಎರಡನೇ ಬೆಸ್ಟ್ ಒನ್ ಅಂದ್ರೆ ನೀವು ಕಾಫಿ ಟೀ ಅಥವಾ ಯಾವದಾದ್ರು ಸ್ವೀಟ್ ಪಾಯಸ ಎಲ್ಲ ಮಾಡ್ಕೊಂಡು ಮನೆಯಲ್ಲಿ ತಿಂತಾ ಇರ್ತೀರಲ್ವ ಆ ಸಂದರ್ಭದಲ್ಲಿ ನೀವು ಏನು ಮಾಡಬಹುದು ಅಂದ್ರೆ ನಿಮಗೆ ಏನಾದರೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರೆ ಸಕ್ಕರೆ ಬದಲು ನೀವು ಬೆಲ್ಲವನ್ನ ಅಂದ್ರೆ ಜಾಗರಿ ಅಂತ ಏನು ಕರೀತೀವಿ ಬೆಲ್ಲವನ್ನ ಎಲ್ಲದಕ್ಕೂ ಎಲ್ಲೆಲ್ಲಿ ಸಕ್ಕರೆ ಯೂಸ್ ಮಾಡ್ತೀರಾ ಎಲ್ಲ ಕಡೆ ಬೆಲ್ಲವನ್ನ ಉಪಯೋಗಿಸೋದಕ್ಕೆ ಶುರು ಮಾಡಿ ಕಾಫಿ ಮಾಡ್ಲಿ ಟೀ ಮಾಡ್ಲಿ ಪಾಯಸ ಮಾಡ್ಲಿ ಯಾವುದೇ ರೀತಿ ಸ್ವೀಟ್ ಮಾಡ್ಲಿ ಸಕ್ಕರೆ ಬದಲು ಬೆಲ್ಲವನ್ನ ಉಪಯೋಗಿಸೋದ್ರಿಂದಲೂ ಕೂಡ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ಸ್ ನಾರ್ಮಲ್ ಆಗುತ್ತೆ ಯಾಕಂದ್ರೆ ಸಕ್ಕರೆಗೆ ಕಂಪೇರ್ ಮಾಡಿದ್ರೆ ಬೆಲ್ಲ ತುಂಬಾನೇ ಒಳ್ಳೆಯದು ಅದು ನಿಮ್ಮ ಇನ್ಸುಲಿನ್ ಒಂದು ಇದನ್ನ ಬ್ಯಾಲೆನ್ಸ್ ಅನ್ನು ಮಾಡೋದ್ರಿಂದ ನಿಮ್ಮ ಒಬೆಸಿಟಿ ಅಂದ್ರೆ ನಿಮ್ಮ ಫ್ಯಾಟ್ ಎಲ್ಲ ಕರಗುತ್ತೆ ಅದು ಆಟೋಮ್ಯಾಟಿಕಲಿ ಪೀರಿಯಡ್ಸ್ ಅನ್ನು ಕೂಡ ರೆಗ್ಯುಲರ್ ಮಾಡುತ್ತೆ
ಮೂರನೇ ಬೆಸ್ಟ್ ಅಂದ್ರೆ ಯಾವಾಗ ಗೊತ್ತಾ, ನಿಮ್ಗೆ ಯಾವಾಗ ಪಪ್ಪಾಯ ಸೀಸನ್ ಇರುತ್ತೆ, ಯಾವಾಗ ಮನೆಗೆ ಪಪ್ಪಾಯಿಗೆ ಎಲ್ಲಿ ನೋಡ್ತೀರಾ ಎಲ್ಲ ಕಡೆನೂ ನೀವು ಪಪ್ಪಾಯಿ ದಣ್ಣನ್ನ ತಗೊಂಡ್ಬಂದು ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ತಿನ್ನೋದ್ರಿಂದನೂ ಕೂಡ ನಿಮ್ಮ ಪೀರಿಯಡ್ಸ್ ಅನ್ನ ರೆಗ್ಯುಲರ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಆಪಲ್ ಸೈಡರ್ ವಿನೆಗರ್. ಇದು ನಿಮ್ಗೆ ಎಲ್ಲಾ ಸೂಪರ್ ಮಾರ್ಕೆಟ್, ಎಲ್ಲಾ ಅಂಗಡಿ, ದಿನಸಿ ಅಂಗಡಿಗಳಲ್ಲಿ, ಪ್ರಾವಿಷನ್ ಸ್ಟೋರ್ ಅಲ್ಲಿ ಆಪಲ್ ಸೈಡರ್ ವಿನೆಗರ್ ಅಂತ ಸಿಗುತ್ತೆ. ತುಂಬಾ ಉಳಿ ಉಳಿಯಾಗಿ ಸ್ಟ್ರಾಂಗ್ ಆಗಿರುತ್ತೆ. ಪ್ರತಿದಿನ ಎದ್ದ ತಕ್ಷಣ ನೀವು ಒಂದು ಗ್ಲಾಸ್ ವಾಟರ್ಗೆ ನೀವು ಒಂದು ಸ್ಪೂನ್ ಆಪಲ್ ಸೈಡರ್ ವಿನೆಗರ್ ಅನ್ನ ಹಾಕೊಂಡು, ಅದಕ್ಕೆ ಬೇಕಿದ್ರೆ ನೀವು ಒಂದು ಅರ್ಧ ಚಮಚದಷ್ಟು ಹನಿಯನ್ನು ಹಾಕೋಬಹುದು, ಇಲ್ಲಾಂದ್ರೆ ನಡೆಯುತ್ತೆ. ಆಪಲ್ ಸೈಡರ್ ವಿನೆಗರ್ದು ನೀರನ್ನ ನೀವು ಪ್ರತಿದಿನ ಕುಡಿಯೋದ್ರಿಂದನೂ ಕೂಡ ನೀವು ಪೀರಿಯಡ್ಸ್ ಅನ್ನ ರೆಗ್ಯುಲರ್ ಮಾಡ್ಕೋಬಹುದು. ಇದೆಲ್ಲ ಆದ್ಮೇಲೆ ಬೆಸ್ಟ್ ಅಂದ್ರೆ ಏನು ಗೊತ್ತಾ, ಚಕ್ಕೆ. ಚಕ್ಕೆ ಎಲ್ಲಾ ಒಂದು ಸಾಂಬಾರ್ಗೆ ಅಥವಾ ಯಾವುದೇ ಒಂದು ಇಂಡಿಯನ್ ಅಡಿಗೆಗಳನ್ನ ಮಾಡುವಾಗ ನಾವು ಸಾಮಾನ್ಯವಾಗಿ ಬಳಸ್ತೀವಲ್ವಾ, ನೀವು ಒಂದು ಗ್ಲಾಸ್ ಬಿಸಿ ಹಾಲಿಗೆ ಒಂದು ಅರ್ಧ ಚಮಚದಷ್ಟು ಚಕ್ಕೆ ಪುಡಿಯನ್ನ ಹಾಕೊಂಡು ಮಿಕ್ಸ್ ಮಾಡಿ ಪ್ರತಿದಿನ ಕುಡಿಯೋದ್ರಿಂದನೂ ಕೂಡ ನಿಮ್ಮ ಪೀರಿಯಡ್ಸ್ ಅನ್ನ ರೆಗ್ಯುಲರ್ ಮಾಡ್ಕೋಬಹುದು. ಏನ್ ಹೇಳ್ತೀನಿ ಅಂದ್ರೆ, ಈ ತರ ರೆಮಿಡಿಯನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಒಳ್ಳೆ ಹೆಲ್ತಿ ಹ್ಯಾಬಿಟ್ ಅನ್ನ ಮಾಡ್ಕೊಳ್ಳಿ, ಒಬೆಸಿಟಿಯನ್ನ ಕಡಿಮೆ ಮಾಡ್ಕೊಳ್ಳಿ, ಆದಷ್ಟು ಎಕ್ಸಸೈಸ್ ಮಾಡಿ. ಕೆಲವೊಂದು ಯೋಗ ಪೋಸಸ್ ಗಳಿದೆ, ಅಂದ್ರೆ ಹಠ ಯೋಗ ಅಂತ ಕರೀತಾರೆ, HATHA ಹಠ ಯೋಗ ಅನ್ನೋ ಒಂದು ಯೋಗ ಪೋಸಸ್ ಇರುತ್ತೆ, ಮತ್ತೆ ಸೂರ್ಯ ನಮಸ್ಕಾರ, ಈ ತರದೆಲ್ಲ ಯೋಗ ಪೋಸಸ್ ಅದ್ರಲ್ಲಿ ಮಾಡೋದ್ರಿಂದನೂ ಕೂಡ ನಿಮ್ಮ ಪೀರಿಯಡ್ಸ್ ಅನ್ನೆಲ್ಲ ರೆಗ್ಯುಲರ್ ಮಾಡ್ಕೋಬಹುದು, ಮತ್ತೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದನು ನಿಮ್ಮ ಪೀರಿಯಡ್ಸ್ ನಾರ್ಮಲ್ ಆಗಿ ಪ್ರತಿ ತಿಂಗಳು ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.